ಎಸ್ 50 ಜೇಮ್ ಸಿನಿಮಾ ರೀರಿಲೀಸ್ ಆಗಿದೆ. ಅಪ್ಪು ಅವರ ವಾಯ್ಸ್ನಲ್ಲಿ ಸಿನಿಮಾ ಸಂಭ್ರಮ ಅಬ್ಬರ ಶುರುವಾಗಿದೆ. ಮೊದಲೇ ಹೇಳ್ದಂಗೆ ಅಭಿಮಾನಿಗಳು, ಸಿನಿಮಾ ನೋಡ್ಕೊಂಡು ಬಂದ ಅಭಿಮಾನಿಗಳು ಒಂದೇ ಮಾತು ಹೇಳಿದ್ದು, ಇದು ಆ್ಯಕ್ಚುಲ್ ಆಗಿ ಜೇಮ್ಸ್ ಹಬ್ಬ ಅಂತ. ಆ ಮಟ್ಟಿಗೆ ಸಿನಿಮಾ ಇದೆ, ಆ ಮಟ್ಟಿಗೆ ಅಪ್ಪು ಸರ್ ಅವರ ವಾಯ್ಸ್ ಕಾಣಿಸ್ತಾರೆ ಸಿನಿಮಾದಲ್ಲಿ. ಸದ್ಯಕ್ಕೆ ನಮ್ಮ ಜೊತೆ ಸಿನಿಮಾದಲ್ಲಿ ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥ ವಜ್ರಗಿರಿ ಅವರು ಬಂದಿದ್ದಾರೆ. ಅವ್ರ ಜೊತೆ ಮಾತನಾಡ್ಕೋಗೋಣ. ವಜ್ರಗಿರಿ ಅವರೇ, ಅಪ್ಪು ಸರ್ ವಾಯ್ಸಲ್ಲಿ ಸಿನಿಮಾ ನೋಡಿದ ಅನುಭವ ಹೇಗಿತ್ತು? ಸೊ ಅದೇ, ಅಪ್ಪು ಬಾಸ್ ವಾಯ್ಸ್ ಅಂದ ತಕ್ಷಣ ಒಂದು ಸ್ಮೈಲ್ ಬಂದ್ಬಿಡ್ತು ನನ್ನ ಮುಖದ ಮೇಲೆ. ಸೊ ಅದು ಒಂದು ತೃಪ್ತಿ. ಅದು ಇವಾಗ ಒಂದು ಎಲ್ಲೋ ಒಂದು ಕಡೆ ನಮಗೆ ಊಟದಲ್ಲಿ ಉಪ್ಪು ಕಮ್ಮಿ ಆದರೆ ಹೇಳ್ಬಿಡ್ತೀವಿ, ಉಪ್ಪು ಕಮ್ಮಿ ಇದೆಯಪ್ಪ ಅಂತ ಹಂಗೆ ಹಿಂಗೆ ಅಂತ. ಬಟ್ ಎಲ್ಲೋ ಒಂದು ಆ ಥರದ್ದೊಂದು ಜೇಮ್ ಸಿನಿಮಾದಲ್ಲಿತ್ತು. ಬಟ್ ಇವತ್ತು ಎಲ್ಲ ಟೇಸ್ಟ್ ಕೂಡ ಫುಲ್ಫಿಲ್ ಆಗಿದೆ. ಸೊ ಅಪ್ಪು ಬಾಯ್ಸ್ ವಾಯ್ಸಿಂದ ಎಲ್ಲೋ ಒಂದು ಕಡೆ ತೃಪ್ತಿ. ಹಬ್ಬ ಅಂತೂ ಕೊನೆಗೆ ಆ ವಾಯ್ಸ್ ಸಿಕ್ತು, ನಾವು ಕೇಳಿದ್ದೀವಿ, ತೃಪ್ತಿ ಆಗಿದ್ದೀವಿ ಅನ್ನೋದೊಂದು ಆಸೆ ಫುಲ್ಫಿಲ್ ಆಗಿದೆ. ಸೊ ತುಂಬ ಖುಷಿಯಾಗುತ್ತೆ. ನಾನು ಅದೇ ಫಸ್ಟ್ ಡೇಗೆ ಹೋದಾಗಲೂ ನಾನು ಅಷ್ಟು ಎಂಜಾಯ್ ಮಾಡಿರಲಿಲ್ಲ. ನಾನು ಅವ್ರದ್ದು ವಾಯ್ಸ್ ಇಲ್ಲ ಅನ್ನೋದರಿಂದ ಎಲ್ಲೋ ಒಂದು ಕಡೆ ಕೊರಗಿತ್ತು. ಬಿಕಾಸ್ ಎಲ್ಲೇ ಹೋದರೂ ನಾನು ಉತ್ತರ ಕರ್ನಾಟಕ ಹೋಗಿದ್ದೆ, ಸಿಂದಗಿ, ಹುಬ್ಬಳ್ಳಿ, ಬೆಳಗಾಂ ಆ ಕಡೆ ಎಲ್ಲ. ಸೊ ಅಲ್ಲಿ ಕೇಳಿದಾಗ ಅದೇ, ಅಪ್ಪು ಸರ್ ವಾಯ್ಸ್ ಇಲ್ಲ ಅಂದ ತಕ್ಷಣ ನಾನು ಏನಂತ ಹೇಳಿ, ಏನಂತ ಉತ್ತರ ಕೊಡೋಕ್ಕಾಗುತ್ತೆ? ಅಲ್ಲಿ ನಡೆದಿರೋದು ಎಲ್ಲರಿಗೂ ಗೊತ್ತು, ಆದರೂ ಕೇಳ್ತಾರೆ ಹೆಂಗೆ ಹೆಂಗೆ ಅಂತ. ಬಟ್ ಇವತ್ತು ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ, ತುಂಬ ಖುಷಿಯಾಗುತ್ತೆ. ಅದೇ ಹೇಳೋದು, ಅಭಿಮಾನಿಗಳು ಏನು ಹೇಳಿದಾರಲ್ವ, ಇವತ್ತು ರಿಲೀಸ್ ಡೇಟ್ ಅಂತ. ಹೌದು, ಇವತ್ತು ನಿಜವಾದ ರಿಲೀಸ್ ಅಂತಲೇ ಹೇಳ್ಬೋದು. ಅದು ಇವತ್ತು ದೇವ್ರದ್ದು ಹುಟ್ಟಿದಬ್ಬ ಬೇರೆ, ಸಡಗರದ ಮೇಲೆ ಸಡಗರ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಅವ್ರದ್ದೆಲ್ಲ ಒಂದು ವಾಯ್ಸು ಮಿಸ್ ಮಾಡ್ಕೊಂಡಿದ್ವಿ, ಇವಾಗ ಅವ್ರು ಇದ್ದಾರೆ ಅಂತಲೇ ನಿಜವಾಗ್ಲೂ ಅನ್ನಿಸ್ತಾ ಇದೆ. ಬಿಕಾಸ್ ಸಿನಿಮಾ ಎಲ್ಲ ಪ್ರೀಮಿಯರ್ ಶೋ ನೋಡ್ಕೊಂಬಂದ್ವಿ, ರಫ್ ಕಟ್ಟು, ಇವತ್ತು ಡಬ್ಬಿಂಗ್ ಮಾಡಿಬಿಟ್ಟು ಇವತ್ತು ರಿಲೀಸ್ ಆಗಿದೆ ಅನ್ನೋದೆಲ್ಲ ಎಲ್ಲೋ ಒಂದು ಕಡೆ ಖುಷಿ ಇದೆ. ಸೊ ಅಭಿಮಾನಿಗಳಂತೂ ಇಷ್ಟು ದಿನ ಏನು ಅಂದ್ಕೊಂಡಿದ್ರು ಅದಕ್ಕೆಲ್ಲದೂ ವಿರಾಮ ಅಂತಲೇ ಹೇಳ್ಬೋದು. ವಾಯ್ಸ್ ಮಾತ್ರ ಅದು ಎಲ್ಲೋ ಒಂದು ಕಡೆ ನಮಗೆ ಎಲ್ಲೋ ತಪ್ಪಿದೆ, ಎಲ್ಲೋ ಮಿಸ್ ಆಯಿತು ಅನ್ನೋದನ್ನು ಏನೂ ಇಲ್ಲ. ಅವ್ರದ್ದು ವಾಯ್ಸ್ ಏನಿದೆ ಕರೆಕ್ಟಾಗಿ ನಮ್ಗೆ ಅದೇ ವಾಯ್ಸೇ ನಮಗೆ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ರಿಗೆ, ಎಲ್ಲರಿಗೂ, ಎಲ್ಲ ಇಡೀ ಜೇಮ್ಸ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಒಬ್ಬ ಅಪ್ಪುವಾಸ್ ಅಭಿಮಾನಿಯಾಗಿ ಹೇಳ್ತಾ ಇರೋದು. ಸೊ ಇನ್ನೊಂದು, ಬಿಡ್ ಮಂತ್ರ ಕಂಪ್ನಿ ಕೂಡ ತುಂಬಾ ಕೆಲಸ ಮಾಡಿದೆ. ಸೊ ಈ ಒಂದು ಇದರಲ್ಲಿ, ಈ ಒಂದು ಟೆಕ್ನಾಲಜಿಲಿ ಅವರು ವಾಯ್ಸ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಅವರು ಎಷ್ಟು ಕಷ್ಟ ಆ್ಯಕ್ಚುಲಿ ಅದನ್ನು ಕ್ರಿಯೇಟ್ ಮಾಡೋದು. ಸೊ ಅದನ್ನು ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರ ಆಸೆಗೂ ಕೂಡ ಎಲ್ಲೂ ಬೇಜಾರಾಗದೇ ಇರೋ ರೀತಿಯಲ್ಲಿ, ಎಲ್ಲೂ ಒಂದು ಕೊರತೆ ಬಂದಿರೋ ರೀತಿಯಲ್ಲಿ ಎಲ್ಲ ಆಸೆಗಳನ್ನ ನೆರವೇರಿಸಿದ್ದಾರೆ ಅಂತಲೇ ಹೇಳ್ಬೋದು ಜೇಮ್ಸ್ ಟೀಮ್. ಸೊ ಇಡೀ ಜೇಮ್ಸ್ ಟೀಮ್ಗೆ, ನಮ್ಮ ಡೈರೆಕ್ಟರ್ ಚೇತನ್ ಅವ್ರಿಗೆ, ಆ್ಯಂಡ್ ನನ್ನ ಫೈಟು ತುಂಬ ಚೆನ್ನಾಗಿ ಮಾಡಿರುವಂಥ ಚೇತನ್ ಡಿಸೋಜ್ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸೊ ಅಪ್ಪು ಬಾಸ್ ಜೊತೆ ಮಾಡಿರೋದೇ ಒಂದು ಹಬ್ಬ. ಸೊ ಇವತ್ತು ರಿಲೀಸ್ ಆಗಿರೋದು ಹಬ್ಬ, ಇವತ್ತು ರಿಲೀಸ್ ಆಗಿರೋದು ಒಂದು ಹಬ್ಬ ಆದರೆ ಅಪ್ಪು ಬಾಯ್ಸ್, ಅಪ್ಪು ಬಾಸ್ದು ಒಂದು ವಾಯ್ಸ್ ಇರೋದಿದೆಯಲ್ಲ, ಅದು ಇನ್ನೂ ದೊಡ್ಡ ಹಬ್ಬನೇ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ದೀನಿ ಸರ್. ನಿಮ್ಮ ಎಕ್ಸೈಟ್ಮೆಂಟು, ನಿಮ್ಮ ಖುಷಿ ಎಷ್ಟಿತ್ತು ಅಂತ ನಾವು ನೋಡಿದ್ವಿ. ಏನಂದ್ರೆ ಸರ್ ಬಂದದ ಎಂಟ್ರಿಗೆ ನೀವು ಎದ್ದು ಕುಣಿದಾಗಲಿ, ಟ್ರೇಡ್ ಮಾರ್ಕ್ ಸಾಂಗ್ ಬಂದ ನೀವು ಡ್ಯಾನ್ಸ್ ಮಾಡಿದ್ದಾಗಲಿ. ಸರ್ ಅದೇ ಹೇಳಿದ್ನಲ್ಲ, ನಾನು ಬೇಸಿಕಲಿ ಡ್ಯಾನ್ಸರೆ. ಸೊ ನನಗೆ ಫಸ್ಟ್ ರಿಲೀಸ್ ಆದಾಗ ಅದೇ ಹೇಳೋದು ಸರ್, ಅವ್ರ ವಾಯ್ಸ್ದೇ ಒಂದು ಮ್ಯಾಜಿಕ್ ಸರ್ ಅದು. ಸೊ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಸೊ ಅವ್ರದ್ದು ಎಲ್ಲದರಲ್ಲೂ ಒಂದು ವಾಯ್ಸ್ ಕೇಳಿದ್ರೆ ನಾನು ತೃಪ್ತಿ ಆಗಿಬಿಡುತ್ತೆ, ಓ ಸಿಕ್ತಪ್ಪ ಅಂತ. ಸೊ ಇವತ್ತು ರಿಲೀಸ್ ಅಂದ್ಕೊಂಡೆ ನಾನು, ಇವತ್ತು ಫುಲ್ ಫ್ರೆಶ್ ಆಗಿ ಇವತ್ತು ಹಬ್ಬ ಆ್ಯಕ್ಚುಲಿ ಅಂದ್ಕೊಂಡು ಬಂದು ನೋಡಿದ್ರೆ ಬಾಸ್ನ ಫುಲ್ ಕಂಪ್ಲೀಟಾಗಿ ನಾನು ಇವತ್ತು ಸೆಲೆಬ್ರೇಟ್ ಮಾಡಿದ್ದೀನಿ ಬಾಸ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರದ್ದೇನಿದೆ ಡ್ಯಾನ್ಸು, ಮನೇಲಿ ಕುತ್ಕೊಂಡು ಅವ್ರದ್ದೇನು ಸಿಗ್ನೇಚರ್ ಮೂಮೆಂಟ್ ಇದೆ, ನಾನು ಅದನ್ನು ಮನೇಲಿ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಬಂದಾಗ ಅದೇ ಸಾಂಗ್ ಇದೆ, ಅದೇ ಅದರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸಾಕಾತ್ತಾಗಿ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ತೀನಿ ನಾನು.